ಕೇಳುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಮುಳುಬಾಗಿಲಿನಲ್ಲಿ ಪ್ರತಿಭಟನೆ. ಮುಳುಬಾಗಿಲಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ದಿನಬಳಕೆ ವಸ್ತುಗಳು ಹಾಗೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಮುಳುಬಾಗಿಲು ತಾಲೂಕು ಕಾಂಗ್ರೆಸ್ ಸಮಿತಿ, ಮೀನುಗಾರಿಕೆ ವಿಭಾಗ ಮತ್ತು ಕಾರ್ಮಿಕರು ನೂರಾರು ಸಂಖ್ಯೆಯಲ್ಲಿ ನಗರದ ಟಿಎಪಿಸಿಎಂಎಸ್ ವೃತ್ತದಲ್ಲಿ ಕೆಲಕಾಲ ಪ್ರತಿಭಟಿಸಿದರು. ಜನವಿರೋಧಿ ಬಿಜೆಪಿ ನೇತೃತ್ವದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಗಗನಮುಖಿಯಾಗಿ ಬೆಲೆಗಳನ್ನು ಏರಿಸುತ್ತಿರುವುದರಿಂದ ಜನಸಾಮಾನ್ಯರು ಬದುಕುವುದು ತುಂಬ ಕಷ್ಟವಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸೇವಾದಳ ಜಿಲ್ಲಾ ಉಪಾಧ್ಯಕ್ಷ ರಂಗನಾಥ್ ಮುಂತಾದವರು ಹಾಜರಿದ್ದು. ವರದೆ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಹಲೋ ಭಾರತ್ ಮಾತಾ ಕೀ ಜೈ. ಹಲೋ ಕಾಂಗ್ರೆಸ್ ಪಾರ್ಟಿ ಕೀ ಜೈ. ಕಾಂಗ್ರೆಸ್ ಪಾರ್ಟಿ ಕೀ ಜೈ. ಕಾಂಗ್ರೆಸ್ ಪಾರ್ಟಿ ಕೀ ಜೈ. ಇವತ್ತು ನಮ್ಮ ರಾಷ್ಟ್ರೀಯ ಬಿಜೆಪಿ ಸರ್ಕಾರ ಈ ದೇಶದ ಬಡ ಜನರ ದಿನ ಕೂಲಿ ಮಾಡುವ ಜೀವನ ಮಾಡಿ ಕಾರ್ಮಿಕರ ಮೇಲೆ ಬಡವರ ಜನರ ಮೇಲೆ ಬೆಲೆ ಏರಿಕೆ ಮಾಡಿ ಇವತ್ತೇನು ಬರ್ತಾ ಇದೆ ಕೇಳಿ ನೀವೇ ಸರ್ಕಾರ, ಮೋದಿ ಸರ್ಕಾರ ಕೇಳ್ಬೇಕು. ಯಾಕಂದ್ರೆ ಅವ್ರು ಕೂಡ ನಿನ್ಗೆ ಒಂದು ಸರ್ಕಾರ ನಿನ್ ಮಾತುಗಳನ್ನು ಕೇಳಿ ಓಟು ಕೊಟ್ಟು ನಿನ್ನ ಡೆಲ್ಲಿಯಲ್ಲಿ ಒಂದು ಅಧಿಕಾರದಲ್ಲಿ ಇಡಿಸಿದ್ದಾರೆ. ಅವ್ರ ನೋವನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಈ ಪ್ರತಿಭಟನೆ, ಸಣ್ಣ ಪ್ರತಿಭಟನೆ ಸರ್ಕಾರ ಎತ್ತಿಸಿಕೊಂಡು ಈ ಬೆಲೆ ಗ್ಯಾಸ್ ಏನು 2011 ರಿಂದ 2014 ವರೆಗೂ 450 ರೂಪಾಯಿಗೆ ಬರ್ತಾ ಇತ್ತು. ಯೋಚನೆ ಮಾಡಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಅಂತ ಮಾಡ್ತಾ ಇದೀವಿ, ಟ್ರೈಕನ್ನು ಮಾಡ್ತಾ ಇದೀವಿ. ಇದು ಸಣ್ಣ ಒಂದು ಪ್ರತಿಭಟನೆ, ಇದು ಸಣ್ಣದಲ್ಲ. ಹಿಂಗೆ ಬಿಟ್ಟಿದ್ರೆ ಎಲ್ರು ಕಾರ್ಮಿಕರು, ಬಡವರು, ಜನರು ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಅವಕಾಶ ಆಗತ್ತೆ. ಅದನ್ನು ಅವಕಾಶ ಕೊಡಬೇಡಿ. ನೀವು ಇದನ್ನ ಕೂಡಲೇ ಎತ್ತಿಸಿಕೊಂಡು ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ. ಅದಕ್ಕೆ ಮಿಂತ ನಾವು ತಿನ್ನುವಂತ ಪದಾರ್ಥದಲ್ಲಿ ಎಣ್ಣೆ ರೇಟ್ ಇವತ್ತು 200 ರೂಪಾಯಿ ಆಗಿದೆ. ಏನು 70 ರೂಪಾಯಿಗೆ 80 ರೂಪಾಯಿಗೆ ಬರ್ತಂತ 1 ಕೆಜಿ 1 ಲೀಟರ್ ಪ್ಯಾಕೆಟ್ ಎಣ್ಣೆ ತಿನ್ನುವಂತ ಎಣ್ಣೆ ಇವತ್ತು 200 ರೂಪಾಯಿ ಆಗಿದೆ. ತಮಾಷೆನೆ 200 ರೂಪಾಯಿ ತಗೊಂಡು ಮಾಡೋದಕ್ಕೆ ಇವಾಗ ಬೋಂಡಾ ಮಾಡ್ಕೊಂಡು ಜೀವನ ಮಾಡಿ ಅಂತ ನಿಮ್ ಬಿಜೆಪಿ ರಾಜ್ಯ ಬಿಜೆಪಿ ಅವ್ರ ಹೇಳಿದ್ರು. ಬೋಂಡಾ ಮಾಡ್ಬೇಕಂದ್ರೆ ಸುಡ ಇವತ್ತು 200 ರೂಪಾಯಿ 200 ರೂಪಾಯಿಂದ ತಗೊಂಡು ಎಣ್ಣೆ ಮಾರಿ ಬೋಂಡಾ ಮಾಡಿದ ವ್ಯಾಪಾರ ಮಾಡೋದಕ್ಕೆ ಲಾಭ ಬರಲ್ಲ. ದಯವಿಟ್ಟು ಎಲ್ಲ ಪದಾರ್ಥ ಏರಿಕೆ ಮಾಡಿದೀರಾ, ಅದನ್ನ ಡೌನ್ ಮಾಡಿ ಇಳಿಕೆ ಮಾಡಿ. ನಾವು ಕಾಂಗ್ರೆಸ್ ಪರವಾಗಿ ಸೇವಾದಲ ಕಾಂಗ್ರೆಸ್ ಸೇವಾದಲ ಮತ್ತೆ ಮೀನುಗಾರಿಕೆ ಸೇವಾದಲ ಅವ್ರ ವತಿಯಿಂದ, ನಾವು ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೇಕಿದ್ರೆ ಮಹಿಳೆಯರು, ಪಾಪ ಕಾರ್ಮಿಕರು, ಅವ್ರ ಬಾಯೆಲ್ಲ ಬರ್ತಾ ಇದೆ ಅಂತ ಕೇಳಿ. ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ, ಅದರಿಂದ ಕೂಲಿ ಮಾಡೋರ್ಗು ಸ್ವಲ್ಪ ಕಷ್ಟನೇ. ಕೂಲಿ ಮಾಡೋರು ಓದೋದಕ್ಕೂ ಕಡಿಮೆ ಆಗುತ್ತೆ, ಮಕ್ಕಳನ್ನ ಏನೊಂದನ್ನು ತಗೊಂಬೇಕಂದ್ರು ಕೂಲಿ ಮಾಡಿ ತಗೊಂಬೇಕು ಅವರು. ಅದಕ್ಕಾಗಿ ಸಿಲಿಂಡರ್ ಬೆಲೆಯನ್ನು ಕಮ್ಮಿ ಮಾಡ್ಬೇಕು, ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಕಮ್ಮಿ ಮಾಡ್ಬೇಕು. ಮೋದಿ ಸರ್ಕಾರ ಸರಿ ಇಲ್ಲ. ಈ ಸರಿ ಓಟ್ ಬಂದ್ರೆ ಮಾತ್ರ ಕಾಂಗ್ರೆಸ್ಗೆ ಹಾಕಿ ಕಾಂಗ್ರೆಸ್ ಗೆಲ್ಸ್ರಿ. ಕಾಂಗ್ರೆಸ್ ನಿಂದ ಬರುವ ಅನುಕೂಲಗಳಲ್ಲೆಲ್ಲಾನು ಬಡವರು ಕಾರ್ಮಿಕರಿಗೆ ಅನುಕೂಲ.